ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. नमस्कार डायमंड कन्नड न्यूज के स्वागत नानिम डॉक्टर बी योगेश मोदलिगे हेडलाइंस आरनहळ्ळि होबळिय चप्परदळ्ळि सरकारि हिरिय प्राथमिक पाठशालेयल्लि इंदु राष्ट्रपित महात्म गांधीजियवर हुट्टहब्बद अंगवागि शाला आवरणद सुत्तलु स्वच्छता कार्यवन्न हम्मिकोंडु शालेय हिरिय मक्कळन्न सामाजिक अंतरवन्न कायदुकोंडु स्वच्छते माडलायितु नम्म कालेजिन मूवरु विद्यार्थिनियरु कराटियल्लि राष्ट्रमट्टक्के आय्केयागिद्दारे अंत पिएस बालकियर शालेय कार्यदर्शि के वैरमुडिगौड तिळिसिदरु महिळा मत्तु मक्कळ अभिवृद्धि इलाखे हागू शिशु अभिवृद्धि योजने नागमंगल इवर वतियिंद नागमंगलद डाक्टर बिआर अंबेडकर भवनदल्लि पोषण अभियान ಆಚರಣೆ ಸಮಾರೋಪ ಸಮಾರಂಭ ನಡೆಯಿತು ಬೆಳ್ಳೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆ ಮತ್ತು ಡೈಮಂಡ್ ಕನ್ನಡ ನ್ಯೂಸ್ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಿಸಲಾಯಿತು पटना पंचायती बेलूर इवर वतियिंद महात्मा गांधी मत्तु लाल बहदूर शास्त्री जयंती प्रयुक्त हम्मिकोळ्ळलाद स्वच्छता कार्यक्रम के अध्यक्षरद जयपाल रवरु चालने नीडिदरु राष्ट्रपित महात्मा गांधीजी अहिंसा होराटद मूलक देश के स्वातंत्र्य तंदुकोट्ट युग पुरुष अग्रहार बाचहळ्ळि आर जगदीश अभिमतवन्न व्यक्तपडिसिदरु आरनहळ्ळि होबळिय चप्परदळ्ळि सरकारी हिरिय प्राथमिक पाठशालेयल्लि इंदु राष्ट्रपित महात्मा गांधीजियवर हुट्टहब्बद अंगवागि शाला आवरणद सुत्तलु स्वच्छता कार्यवन्न हम्मिकोंडु शालेय हिरिय मक्कळन्न सामाजिक अंतरवन्न कायदुकोंडु ಸ್ವಚ್ಛತೆ ಮಾಡಲಾಯಿತು ಮಹಾತ್ಮ ಗಾಂಧೀಜಿಯವರ ತ್ಯಾಗ ಮತ್ತು ಸತ್ಯ ಶಾಂತಿ ಸಹನೆ ಇವುಗಳನ್ನು ಅನುಸರಿಸಿ ಮಕ್ಕಳು ನಡೆಯೋದು ಮಹತ್ತರವಾದದ್ದು ಮಕ್ಕಳಲ್ಲಿ ಬಹಳ ಪ್ರೀತಿಯುಳ್ಳ ಗಾಂಧೀಜಿಯವರು ಹೇಳಿದಂತ ತಟ್ಟು ಚಪ್ಪಾಳೆ ಪುಟ್ಟ ಮಗು ತಕು ಕೈ ಇಕೋ ಕೈ ಗಾಂಧಿಗಿಂದು ಜನ್ಮದಿನ ತಟ್ಟು ಚಪ್ಪಾಳೆ ಪುಟ್ಟ ಮಗು ಈ ಗೀತೆಯೊಂದಿಗೆ ಮಹಾನ್ ಸಾಧಕ ಮಹಾತ್ಮ ಗಾಂಧೀಜಿಯವರ 152ನೇ ಜನ್ಮದಿನವನ್ನ ಚಪ್ಪರದಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದ ಸಂದರ್ಭ ಮುಖ್ಯ ಶಿಕ್ಷಕರಾದ ಶಿವಾನಂದ ಶಿಕ್ಷಕ ಓಂಕಾರ ಮೂರ್ತಿ ಶಿಕ್ಷಕಿ ಮಮತಾ ಸಹ ಶಿಕ್ಷಕರಾದಂತ ಗಲಿಬಾ ಸಾಬ್ ಇತರರು ಹಾಜರಿದ್ದರು ನನ್ನ ಹೆಸರು ಎಸ್ ಮಹೇಶ್ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಪ್ಪರದಳ್ಳಿ ಈ ದಿನ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ಹಿರಿಯರ ಮತ್ತು ಎಸ್‌ಟಿಎಂಸಿ ಸದಸ್ಯರ ಮತ್ತು ದೊಡ್ಡ ವಿದ್ಯಾರ್ಥಿಗಳ ಸಮೂಹದಿಂದ ಗಾಂಧಿ ಜಿಯವರ ಮಾರ್ಗದರ್ಶನದಂತೆ ಸ್ವಚ್ಛತಾ ಕಾರ್ಯಕ್ರಮವಾಗಿ ನಾವು ಶ್ರಮದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದನ್ನ ಶಾಲಾ ಕಾಂಪೌಂಡ್ನ ಹೊರ ಆವರಣದಲ್ಲಿ ಸ್ವಚ್ಛತೆಯನ್ನು ಕೈಗೊಂಡು ನಮ್ಮ ಕಾಲೇಜಿನ ಮೂವರು ವಿದ್ಯಾರ್ಥಿನಿಯರು ಕರಾಟೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಪಿಎಸ್ ಬಾಲಕಿಯರ ಶಾಲೆಯ ಕಾರ್ಯದರ್ಶಿ ಕೆ ವೈರಮುಡಿಗೌಡ ತಿಳಿಸಿದರು ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಪಿಎಸ್ ಬಾಲಕಿಯರ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ 8ರಿಂದ 10ರವರೆಗೆ ಗೋವಾದಲ್ಲಿ ನಡೆಯಲಿರುವ ನ್ಯಾಷನಲ್ ಯೂತ್ ಸ್ಪೋರ್ಟ್ಸ್ ಎಜುಕೇಷನ್ ಇಂಡಿಯಾ ಆಯೋಜಿಸಿರುವ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗಳಲ್ಲಿ ಭೂಮಿಕಾ ವಿಕೆ ದ್ವಿತೀಯ ಪಿಸಿ ವಡ್ರಳ್ಳಿ ನವಿಕಾ ಎಲ್ ಎಸ್ಎಸ್ಎಲ್ಸಿ ಪಾಂಡವಪುರ ಲೇಖನ ಅರಳಹಳ್ಳಿ ಮೂವರು ಆಯ್ಕೆಯಾಗಿ ಪಾಲ್ಗೊಳ್ಳಲಿದ್ದಾರೆ ಅಂತ ಮಾಹಿತಿ ನೀಡಿದರು ಇನ್ನು ಇವರನ್ನ ಕೋವಿಡ್ ನಿಯಮಾನುಸಾರವಾಗಿ ಪಂದ್ಯಾವಳಿಗೆ ಕರಾಟೆ ತರಬೇತುದಾರರೊಂದಿಗೆ ಅವರ ಪೋಷಕರ ಒಪ್ಪಿಗೆ ಮೇರೆಗೆ ಕಳಿಸಲಾಗುತ್ತದೆ ಹಾಗೆ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಲೆಂದು ಶುಭಾಶಯವನ್ನ ಕೋರುತ್ತಿದ್ದೇವೆ ಎಂದರು ಅಲ್ಲದೆ ಸಂಸ್ಥೆಯಿಂದಲೂ ಸಹಾಯ ಮಾಡುವುದಾಗಿ ಭರವಸೆಯನ್ನ ನೀಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಎಚ್ ರಮೇಶ್ ಮುಖ್ಯ ಶಿಕ್ಷಕಿ ಬಿ ಮಂಜುಳಾ ದೈಹಿಕ ಶಿಕ್ಷಕರಾದಂಥ ಅನಿತಾ ವಿಂಜ ಇತರರು ಹಾಜರಿದ್ದರು ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ ಅಕ್ಟೋಬರ್ 8 10 10ರಲ್ಲಿ ಗೋವಾದಲ್ಲಿ ನಡೆಯುತ್ತದೆ ನಮ್ಮ ಸಂಸ್ಥೆಯಿಂದ ಮೂವರು ವಿದ್ಯಾರ್ಥಿಗಳು ಅಲ್ಲಿಗೆ ಆಯ್ಕೆಯಾಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ನಾಗಮಂಗಲ ಇವರ ವತಿಯಿಂದ ನಾಗಮಂಗಲದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಸಮಾರೋಪ ಸಮಾರಂಭ ನಡೆಯಿತು ಇನ್ನು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾ ಅಧಿಕಾರಿಗಳಾದ ಚೇತನ್ ಕುಮಾರ್ ಅವರು ಶಿಶುಗಳ ಹೊಣೆ ನಮ್ಮ ಇಲಾಖೆಯ ಹೊಣೆ ಹಾಗಾಗಿ ಇದಕ್ಕಾಗಿ ಶ್ರಮಿಸುತ್ತಿರುವಂತ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಅಪ್ಪಾಜಿ ಗೌಡರು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಸನ್ನ ತೋಟಗಾರಿಕೆ ಇಲಾಖೆಯ ನಿರ್ದೇಶಕಿಯಾದಂತ ಶಾಂತ ಸಿಡಿಪಿಒ ರಾಜನ್ ರವರು ವೃತ್ತದ ಮೇಲ್ವಿಚಾರಕರಾದಂತ ರೂಪ ದಿವ್ಯಾ ಭಾರತಿ ಮಂಜುಳಾ ಇತರರು ಹಾಜರಿದ್ದರು ಬೆಳ್ಳೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆ ಮತ್ತು ಡೈಮಂಡ್ ಕನ್ನಡ ನ್ಯೂಸ್ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಿಸಲಾಯಿತು ಬೆಳ್ಳೂರು ಪಟ್ಟಣದ ಮಾಜಿ ಕೌನ್ಸಿಲರ್ ಹಾಗೂ ಹಿರಿಯ ರಾಜಕಾರಣಿಯಾದ ಅಬ್ದುಲ್ ಆಲಿಂ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಹಾಜರಿದ್ದರು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ
जयंती शुभ सदर्भली शुभ कौर नाते सर्वधर्मी कूड़ा सीरी कार्यक्रम आद्य कर्तव्य केवल जनांगद कार्यक्रम सर्वधर्मी ना सीरी महात्मा गांधी लाल बहादुर शास्त्री स्मरी नम देश के गौरव सलो कार्य पटना पंचायत बेलूरी वरवत महात्मा गांधी लाल बहदूर शास्त्री जयंती प्रयुक्त हमको स्वच्छता कार्यक्रम के अध्यक्ष जयपाल रवरु चालने नंतर अध्यक्षरन्नोळगोंड एल्ला पटना पंचायती सदस्य कसगुडिसुव मूलक सार्वजनिक स्वच्छत अरिवन्न मूडिसिदरु नंतर मातनाडिद पटना पंचायती मुख्याधिकारी मंजुनाथ रवरु स्वच्छत नम्म गुरी प्रतियोबरु स्वच्छतेयन्न कापाडबेकु अंत पटना अंगडी मुंगट्टुगळिगे अरिवु मूडिसिदरु ई संदर्भदल्लि पटना पंचायती स्थायी समिति अध्यक्ष मोहम्मद यासीन सदस्य रामलिंग कर्नाटक मानव हक्कुगळ जनजागृति वेदिक अल्पसंख्यात घटक राज्याध्यक्ष नदीम पाशा पटना पंचायती सिब्बंदी हाजर स्वतंत्र भारत राष्ट्रपित अहिंसावादी स्वातंत्र बापूजी महात्मा गांधीजी 153वीं जयंती स्वतंत्र भारत एरने प्रधानमंत्री श्री लाल बहादुर शास्त्री 117वीं जयंती भारत अद्भुरी आचरण राष्ट्रपित महात्मा गांधीजी अहिंसा होराटद देश के स्वातंत्र तंदुकुट युग पुरुष अग्रहार बाजहल्ली आर जगदीश अभिमत व्यक्तपडिसिदरु मंड्य जिला नायक संघ वतियिंद राष्ट्रपित महात्मा गांधीजी जयंतोत्सव श्रद्धा भक्तियिंद आचरणे माडलायितु जिलाध्यक्ष अग्रहार बाजहल्ली आर जगदीश महात्मन गुणगानवन्न माडिदरु भजनेगळन्नु हाडि राष्ट्रपितरिगे गीत नमनवन्न कूड सल्लिसलायितु युवजनरु हागू विद्यार्थिगळु राष्ट्रपित महात्मा गांधीजी जीवनद आदर्शगळन्नु पालिसुवंत निटिनल्लि समाजद उन्नति ಶ್ರಮಿಸಿ ಅಂತ ಕೂಡ ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನರೇಂದ್ರ ನಾಯಕ ಕುಪ್ಪಳ್ಳಿ ಮಹೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಉಪಾಧ್ಯಕ್ಷ ಶ್ರೀನಿವಾಸ್ ಇತರರು ಹಾಜರಿದ್ದರು ಈ ದೇಶಕ್ಕೆ ಸ್ವಾತಂತ್ರ್ಯ ನಮಗೆ ಸಿಗಬೇಕು ಅಂತ ಅಂದ್ರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಶ್ರಮ ಅಪಾರವಾದದ್ದು ಇವರು ವಕೀಲ ವೃತ್ತಿಯನ್ನ ತ್ಯಜಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯಬೇಕು ಅನ್ನೋ ಒಂದು ಹಿಂದಿನಿಂದ ಹೋರಾಟ ನಡೆಯುತ್ತಿತ್ತು ಇವರು 1920ರಿಂದ ಈಚೆಗೆ ನಮ್ಮ ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡು ಪ್ರತಿ ಹಳ್ಳಿ ಗ್ರಾಮಗಳಿಗೂ ಕೂಡ ಇವರು ಸ್ವಾತಂತ್ರ್ಯದ ಒಂದು ಜಾಗೃತಿಯನ್ನು ಮೂಡಿಸಿ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ನಾವು ಪರಕೀಯ ಆಡಳಿತದಿಂದ ನಾವು ಸ್ವಾತಂತ್ರ್ಯ ಗಳಿಸಬೇಕು ನಮ್ಮದೇ ಆಡಳಿತ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇವರ ಜೊತೆ ಇವರ ನಾಯಕತ್ವದಲ್ಲಿ ಇಡೀ ದೇಶದ ಜನತೆ ಅವತ್ತು ಹೆಚ್ಚು ಕಮ್ಮಿ ಒಂದು 35 ಕೋಟಿ ಜನಸಂಖ್ಯೆ ಇತ್ತು ಅಷ್ಟು ಜನನ್ನು ಕೂಡ ಇವರ ನಾಯಕತ್ವವನ್ನು ಒಪ್ಪಿ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಚಳವಳಿಯಲ್ಲಿ ಭಾಗವಹಿಸಿ ಇವರ ನೇತೃತ್ವದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ अहिंसा शांति सदेश मंत्रव विश्व के सारे महात्मा गांधीजी जीवन आदर्श युवजन कडाय पालक जाति मत पंथ मुक्तव आरोग्यवंत समाज निर्माण के मुंदते तहशीलदार एम शिवमूर्ति करे मिनि विधानसौध सभांगण समारंभ गांधीजी शास्त्रीजी भावचिति पुष्प नमनवान सलिमाड़ आड़मुटद सोपिला नाड़े महात्मा गांधीजी समाज के तत्व सदेश सार्वकालिक सत्यवे देश के ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳಿತಾ ಇದ್ದರು ಕೂಡ ಇಂದಿಗೂ ಮಹಾತ್ಮ ಗಾಂಧಿ ಅವರು ಪ್ರಸ್ತುತವಾಗಿದ್ದಾರೆ ಮಹಾತ್ಮ ಗಾಂಧಿಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನ ಸಕಾರಗೊಳಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಶಿವಮೂರ್ತಿ ಅವರು ಕರೆಯನ್ನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ನಿರೀಕ್ಷಕಿ ಚಂದ್ರಕಲಾ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಹರೀಶ್ ಅಗ್ನಿಶಾಮಕ ಠಾಣಾಧಿಕಾರಿ ಶಿವಣ್ಣ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸ್ವಾತಂತ್ರ್ಯ ನಂತರ ಒಬ್ಬ ವ್ಯಕ್ತಿಯನ್ನು 75 ವರ್ಷ ಆದರೂ ಕೂಡ ಅವರ ಸಾಧನೆ ಅವರ ಜೀವನವನ್ನು ನಾವು ಇವತ್ತು ಕೂಡ ನೆನೆಸ್ಕೊಂಡು ಕೊಡ್ತಾಯಿದ್ದೀವಿ ಮಹಾತ್ಮ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ಬಹಳ ಶ್ರೀಮಂತರಾದವರು ಸರಳವಾಗಿ ಬದುಕೋದು ತುಂಬ ಕಷ್ಟ ಅಂತಾರೆ ಸರಳವಾಗಿದ್ದವರು ಸರಳವಾಗಿ ಬದುಕ್ತಾರೆ ಆದರೆ ಮಹಾತ್ಮ ಗಾಂಧೀಜಿ ಬಹಳ ಅಗರ್ಭ